ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನ ಆಧ್ಯಾತ್ಮಿಕ ಮೌಲ್ಯವುಳ್ಳ ಒಂದು ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಂದು ದಿವಸ ತನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಳ್ತು. ಯಾವುದು ಶ್ರೇಷ್ಠವಾದ ಯಾವುದು ಶ್ರೇಷ್ಠವಾದ ಧರ್ಮ, ಯಾವುದು ಶ್ರೇಷ್ಠವಾದ ಮತ, ಯಾರು ಶ್ರೇಷ್ಠವಾದ ದೇವರು, ಈ ರೀತಿ ಮೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಮೂರು ಪ್ರಶ್ನೆಗಳು ಹುಟ್ಟಿಕೊಂಡವು. ಆಗ ಮಂತ್ರಿಗಳು ಹೇಳಿದರು, ಮಹಾರಾಜರೇ, ನಮ್ಮ ದೇಶದ ಗಡಿಯಲ್ಲಿರತಕ್ಕಂತಹ ಒಂದು ನದಿಯ ಬಳಿ ಒಬ್ಬರು ಸಾಧುಗಳಿದ್ದಾರೆ. ಆ ಸಾಧುಗಳು ಈ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಅವರ ಬಳಿಗೆ ಹೋಗಿ ಯಾಕೆ ಈ ನಿಮ್ಮ ಸಂಶಯವನ್ನು ಪರಿಹರಿಸಿಕೊಳ್ಳಬಾರದು ಅಂತ ಮಂತ್ರಿ ಸಲಹೆಯನ್ನು ನೀಡಿದ. ಮಂತ್ರಿಯ ಸಲಹೆಯಂತೆ ರಾಜ ಆ ನದಿಯ ತಟಕ್ಕೆ ಬಂದ. ನದಿಯ ದಡದಲ್ಲಿದ್ದ ಆ ಸಾಧುಗಳಿಗೆ ನಮಸ್ಕರಿಸಿದ. ಸಾಧುಗಳಿಗೆ ನಮಿಸಿ ಅವರ ಹತ್ರ ಪ್ರಶ್ನೆ ಮಾಡಿದ. ಸಾಧು ಮಹಾರಾಜ್, ನನ್ನಲ್ಲಿ ಮೂರು ಪ್ರಶ್ನೆಗಳಿವೆ. ಶ್ರೇಷ್ಠವಾದ ದೇವರು ಯಾರು? ಶ್ರೇಷ್ಠವಾದ ಧರ್ಮ ಯಾವುದು? ಶ್ರೇಷ್ಠವಾದ ಮತ ಯಾವುದು? ಆವಾಗ ಆ ಸಾಧುಗಳು ಹೇಳಿದರು, ಮಹಾರಾಜ, ನಿನ್ನ ಈ ಪ್ರಶ್ನೆಗೆ ನಾನು ಅನಂತರ ಉತ್ತರ ಕೊಡ್ತೀನಿ. ನಾನು ಈ ನದಿಯನ್ನು ದಾಟಿ ಈಚೆಯ ಕಡೆಯಿಂದ ಆಚೆಯ ದಡಕ್ಕೆ ಹೋಗಬೇಕಾಗಿದೆ. ನನಗೆ ಒಂದು ನದಿಯನ್ನು, ಒಂದು ದೋಣಿಯನ್ನು ತರಿಸಿಕೊಡು ನೀನು ಅಂತ ಕೇಳಿಕೊಂಡರು. ಆಗಲಿ ಸಾಧು ಮಹಾರಾಜ್, ಅದಕ್ಕೇನಂತೆ, ರಾಜನ ಆಜ್ಞೆ ಆಯಿತು. ಕೂಡಲೇ ಆತನ ಸೇವಕರು ಒಂದು ದೋಣಿಯನ್ನು ಹೊತ್ತುಕೊಂಡು ಆ ಸಾಧುವಿನ ಬಳಿ ಬಂದರು. ಆ ಸಾಧು ಆ ದೋಣಿಯನ್ನು ನೋಡ್ಬಿಟ್ಟು ಹೇಳ್ದ, ಮಹಾರಾಜ, ಈ ದೋಣಿ ಕಪ್ಪು ಬಣ್ಣದ್ದು, ಇದು ಬೇಡ, ಇದು ಚೆನ್ನಾಗಿಲ್ಲ ಇದು ಅಂತ ಹೇಳ್ದ. ಆವಾಗ ಇನ್ನೊಂದು ದೋಣಿಯನ್ನು ತರಿಸ್ದ. ಆವಾಗ ಪುನಃ ಸಾಧುಗಳು ಹೇಳಿದ್ರು, ರಾಜ, ಈ ದೋಣಿಯನ್ನು ಮಾಡಿದ ಮರ ಅದೇ ಸರಿಯಿಲ್ಲ, ಬೇಡ ಬೇಡ ಅಂತ ಹೇಳ್ದ. ಹೀಗೆ ನೂರಾರು ದೋಣಿಗಳನ್ನು ರಾಜ ತರಿಸ್ದ. ಯಾವ ದೋಣಿಯನ್ನು ತರಿಸಿದರೂ ಕೂಡ ಆ ಸಾಧುವಿನದು ಒಂದೇ ಉತ್ತರ, ಈ ದೋಣಿ ಸರಿಯಿಲ್ಲ, ಈ ದೋಣಿ ಸರಿಯಿಲ್ಲ ಅಂತ. ಆವಾಗ ರಾಜನಿಗೆ ಮನಸ್ಸಿನಲ್ಲಿಯೇ ಪ್ರಶ್ನೆ ಹುಟ್ಟುಕೊಳ್ತು. ಅದನ್ನು ಕೇಳ್ದ, ಸಾಧು ಮಹಾರಾಜ್, ನಾನು ಒಂದು ದೋಣಿಯಲ್ಲಿ ನೀವು ಈ ದೋಣಿಯಲ್ಲಿ ಕೂತ್ಕೊಂಡ್ರೆ ಕೇವಲ 10 ನಿಮಿಷದಲ್ಲಿ ಈ ದಡದಿಂದ ಆಚೆಯ ದಡಕ್ಕೆ ಹೋಗ್ಬೋದು. ಆದರೆ ನೀವು ನೂರಾರು ದೋಣಿಯನ್ನು ತರಿಸಿ ಯಾವ ದೋಣಿಯೂ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಆವಾಗ ಆ ಸಾಧು ಮಹಾರಾಜ್ ಹೇಳಿದ್ರು, ನೋಡು ಮಹಾರಾಜ, ನಿನ್ನ ಪ್ರಶ್ನೆಗೂ ಇದೇ ಉತ್ತರ. ಒಂದೇ ಒಂದು ಮತ, ಒಂದೇ ಒಂದು ದೇವರು, ಒಂದೇ ಒಂದು ಧರ್ಮ, ಅದು ಸಾಕು. ನೂರಾರು ಧರ್ಮಗಳು, ನೂರಾರು ಮತಗಳು, ನೂರಾರು ದೇವತೆಗಳು ಇರಬಹುದು. ಜನಗಳ ಅಭಿರುಚಿಯಂತೆ ಅವುಗಳು ಭಿನ್ನವಾಗಿವೆ. ಆದರೆ ನಿನ್ನ ಅಭಿರುಚಿಗೆ, ನಿನ್ನ ಸಂಪ್ರದಾಯಕ್ಕೆ, ನಿನ್ನ ಹಿರಿಯರಿಂದ ಬಂದಿರತಕ್ಕಂತಹ ತತ್ವವನ್ನು, ದೇವರನ್ನು, ಧರ್ಮವನ್ನು ನೀನು ಆಯ್ಕೆ ಮಾಡ್ಕೊ, ಅದರಲ್ಲಿ ನಂಬಿಕೆ ಇಟ್ಕೊ, ಅದರಲ್ಲಿ ದೃಢವಾಗಿ ಮುಂದುವರಿ, ನಿನಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದಾಗ ರಾಜನ ಕಣ್ಣು ತರೆಯಿತು. ಶ್ರೀಕೃಷ್ಣ ಭಕ್ತನೊಬ್ಬ ಹೇಳ್ತಾನೆ, ಶ್ರೀಕೃಷ್ಣ ಭಕ್ತನೊಬ್ಬ ಹೇಳಿದ ಮಾತು ನಮಗೆಲ್ಲರಿಗೂ ಗಮನಾರ್ಹವಾಗಿದೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವ ದೇವಕೀ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ದೇವ. ಅಂದರೆ ಕೃಷ್ಣನು ಹಾಡಿದ ಭಗವದ್ಗೀತೆ ಅದೊಂದೇ ಶಾಸ್ತ್ರ. ಆ ಕೃಷ್ಣನೊಬ್ಬನೇ ನನ್ನ ದೇವರು, ಆತನ ನಾಮಾವಳಿಗಳೇ ನನ್ನ ಮಂತ್ರ, ಆತನ ಸೇವೆಯೊಂದೇ ನಾನು ಮಾಡುವ ಕರ್ಮ. ಹೀಗೆ ದೃಢವಾದ ಚಿತ್ತದೊಡನೆ, ದೃಢವಾದ ನಂಬಿಕೆಯೊಡನೆ ಸಾಗಿದಾಗ ನಮ್ಮ ದುಃಖ ದುಮ್ಮಾನಗಳಿಂದ ಮುಕ್ತಿಯನ್ನು ಪಡೆಯುತ್ತಾ ಮೋಕ್ಷದ ಕಡೆಗೆ ನಾವು ಹೆಜ್ಜೆಯನ್ನು ಹಾಕಬಹುದು ಅನ್ನುವ ಜೀವನ ಮೌಲ್ಯವನ್ನು ನಾವು ಈ ಆಧ್ಯಾತ್ಮಿಕ ಕಥೆಯಿಂದ ತಿಳಿದುಕೊಳ್ಳೋಣ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಭಿನಂದನೆಗಳು, ಅಭಿವಂದನೆಗಳು.